वेलकम बैक निजक्कू बहळ आघातकारी विचार हृदयाघात मलगिद्दल्ले आगदे स्पंदनावरिगे अन्नोदोंदु विचारगळु गोत्तागुत्ते रात्रि मलगी बेळगे 7 वर्षदल्लि स्पंदनावरु इल्ल नोडिकोंडु कूड इमिडियेट आगि आस्पत्रेगे दाखलु माडुवष्टरल्लि अवरु मलगिद्दल्ले सावन्नप्पिद्रु अन्नोदोंदु विचारगळिदे ಅವರಿಗೆ ತುಂಬಾ ವರ್ಷಗಳಿಂದ ಲೋ ಬಿಪಿ ಸಮಸ್ಯೆ ಇತ್ತು ಅಂತ ಕೂಡ ಹೇಳಲಾಗ್ತಾ ಇದೆ ಬಹುಶಃ ಆ ಲೋ ಬಿಪಿ ಸಮಸ್ಯೆಯಿಂದಲೇ ಈ ರೀತಿಯಾಗಿ ಅವರಿಗೆ ಅನಾಹುತ ಆಯ್ತಾ ಅಂತ ಸಾಕಷ್ಟು ಸಂದರ್ಭಗಳಲ್ಲಿ ಲೋ ಬಿಪಿ ಆದಂತ ಸಂದರ್ಭದಲ್ಲಿ ಟ್ರೀಟ್ಮೆಂಟ್ ಅನ್ನು ಕೂಡ ತೆಗೆದುಕೊಳ್ಳುತ್ತಿರುತ್ತಾರೆ ಬಹಳ ಕೇರ್ಫುಲ್ ಆಗಿರಬೇಕು ಹೈ ಬಿಪಿ ಇದ್ರೂ ಲೋ ಬಿಪಿ ಇರಬಾರದು ಅಂತ ಕೂಡ ಹೇಳ್ತಾರೆ ಕೆಲವೊಂದು ಸಂದರ್ಭಗಳಲ್ಲಿ ತುಂಬಾ ಲೋ ಬಿಪಿ ಆದಂತ ಪರಿಣಾಮವೇ ಅವರು ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹೃದಯಾಘಾತ ಆಗ್ತಿದ ಹಾಗೆ ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ಸೇರಿಸೋ ಕೆಲಸಗಳಾಗಿದೆ ಬಟ್ ಆದರೂ ಕೂಡ ಯಾವುದು ಫಲಿಸಲಿಲ್ಲ ಈಗಾಗಲೇ ವಿಜಯ ರಾಘವೇಂದ್ರ ಕುಟುಂಬ ಈ ವಿಚಾರ ತಿಳಿದು ದುಃಖತಪ್ತರಾಗಿದ್ದಾರೆ ಆ ದುಃಖದ ನಡುವೆಯೂ ಕೂಡ ಈಗ ಮೃತದೇಹವನ್ನ ತರುವಂತ ಅನಿವಾರ್ಯ ಸಂದಿಗ್ಧ ಪರಿಸ್ಥಿತಿಯಲ್ಲಿ ವಿಜಯ ರಾಘವೇಂದ್ರ ಅವರ ಕುಟುಂಬಸ್ಥರಿದ್ದಾರೆ ಹಾಗಾಗಿ ಎಲ್ಲರೂ ಕೂಡ ಬ್ಯಾಂಕಾಕ್ನತ್ತ ಪಯಣವನ್ನ ಬೆಳೆಸಿದ್ದಾರೆ ಬಹುಶಃ ನಾಳೆ ಸಂಜೆಯ ಒಳಗೆ ಬೆಂಗಳೂರಿಗೆ ಬ್ಯಾಂಕಾಕ್ನಿಂದ ಸ್ಪಂದನ ಮೃತದೇಹವನ್ನ ತರುವಂತ ಸಾಧ್ಯತೆಗಳಿದೆ इन स्पंदन ते विके शिवरामदार मन मुदे नीरव मौन आवर्स मन मन मुदे नम प्रतिनिधि आशिक नेर संपर्क जॉयन आगता आशिक निजक्कू बहुत बेसर संगति सो विके शिवराम मन मुदे नीरव मौन याकंद्रे मगन कल्क इवत अनाथ मन आगे अंत अन्सत आ पर्स्थिति है ಶ್ರುತಿ ಈಗಷ್ಟೇ ನಾವು ನೋಡಬಹುದು ಬಿಕೆ ಹರಿಪ್ರಸಾದ್ ಅವರು ಕೂಡ ಬಿಕೆ ಶಿವರಾಮ್ ಅವರ ನಿವಾಸಕ್ಕೆ ಭೇಟಿಯನ್ನು ಕೊಟ್ಟು ತಮ್ಮ ಸಂತಾಪವನ್ನು ಸೂಚಿಸ್ತಾ ಇರುವಂತದ್ದು ಅದೇ ರೀತಿ ಗಣ್ಯ ವ್ಯಕ್ತಿಗಳು ಅದು ಪೊಲೀಸ್ ಇಲಾಖೆಯ ಉನ್ನತ ಅಧಿಕಾರಿಗಳು ಇರಬಹುದು ರಾಜಕೀಯ ರಂಗದಲ್ಲಿ ಗುರುತಿಸಿಕೊಂಡಿರುವವರು ಇರಬಹುದು ಅಥವಾ ಚಿತ್ರರಂಗದಲ್ಲಿ ಗುರುತಿಸಿಕೊಂಡಿರುವವರು ಇರಬಹುದು ಎಲ್ಲರೂ ಕೂಡ ಈ ಒಂದು ದುಃಖದ ಏನು ಒಂದು ಘಟನೆಗೆ ತಮ್ಮ ಸಂತಾಪವನ್ನು ಸೂಚಿಸೋದಕ್ಕೆ ಬಿಕೆ ಶಿವರಾಮ್ ಅವರ ನಿವಾಸಕ್ಕೆ ಆಗಮಿಸ್ತಾ ಇರುವಂತದ್ದು ಮಲ್ಲೇಶ್ವರಂನಲ್ಲಿ ಇರುವಂತಹ ಬಿಕೆ ಶಿವರಾಮ್ ಅವರ ನಿವಾಸದಲ್ಲಿ ಇದೀಗ ಏನು ದುಃಖ ಮಡುಗಟ್ಟಿದೆ ತನ್ನ ಮಗಳನ್ನ ಕಳಕೊಂಡಿರುವಂತ ಒಂದು ನೋವಿನಲ್ಲಿ ಇಡಿ ಕುಟುಂಬ ಇದೆ ಏನು ಒಂದು ಘಟನೆ ನಡೆದು ಹೋಗಿದೆ ಅದನ್ನ ರಿಸೀವ್ ಮಾಡ್ಕೊಳ್ಳಕಾಗದೆ ನೋವಿನಲ್ಲಿ ಒಂದು ನೀರವ ಸಂಕಟದಲ್ಲಿ ಇಲ್ಲಿನ ಏನು ಸ್ಪಂದನಾಡತ್ತ ತಾಯಿ ಆಗಿರಬಹುದು ಅಥವಾ ಅಣ್ಣ ಆಗಿರಬಹುದು ತಂದೆ ಬಿಕೆ ಶಿವರಾಮ್ ಆಗಿರಬಹುದು ಎಲ್ಲರೂ ಕೂಡ ಇಡಿ ಕುಟುಂಬ ಇಲ್ಲಿ ಒಂದು ದುಃಖದ ಕ್ಷಣಗಳನ್ನ ಕಳೀತಾ ಇರುವಂತದ್ದು ಇಡಿ ನಾವು ದೃಶ್ಯಗಳಲ್ಲೂ ಕೂಡ ನೋಡ್ತಾ ಹೋಗಬಹುದು ಇಡಿ ಮನೆ ಇದೀಗ ನೀರವ ಮೌನದಿಂದ ಆವರಿಸಿ ನಿಂತಿರುವಂತದ್ದು ಅಭಿಮಾನಿಗಳು ಬರ್ತಾ ಇದ್ದಾರೆ ಬಂದು ತಮ್ಮ ಸಂತಾಪವನ್ನ ತಮ್ಮ ನೆಚ್ಚಿನ ವ್ಯಕ್ತಿಯನ್ನ ಕಳಕೊಂಡಿರುವಂತ ಈ ಒಂದು ನಿಟ್ಟಿನಲ್ಲಿ ಅವರಿಗೆ ಸಂತಾಪವನ್ನು ಕೂಡ ಸೂಚಿಸ್ತಾ ಇದ್ದಾರೆ ಸದ್ಯ ಏನು ಬ್ಯಾಂಕಾಕ್ ನಲ್ಲಿ ಇದೆ ಸ್ಪಂದನ ಮೃತದೇಹ ಅಲ್ಲಿನ ಎಲ್ಲಾ ಮೆಡಿಕಲ್ ಕ್ಲಿಯರೆನ್ಸ್ ಗಳನ್ನ ಮುಗಿಸಿಕೊಂಡು ಅವರು ಈ ಒಂದು ನಾಳೆ ಸಂಜೆ ಅಷ್ಟೊತ್ತಿಗೆ ಸ್ಪಂದನಾಳ ಮೃತದೇಹ ಬೆಂಗಳೂರಿಗೆ ವಾಪಸ್ ಆಗುವಂತ ಸಾಧ್ಯತೆ ಇದೆ ಜೊತೆಗೆ ಇಲ್ಲಿ ಬಿಕೆ ಶಿವರಾಮ್ ಅವರು ಕೂಡ ಈ ಮನೆಯಲ್ಲಿ ಇದ್ದಾರೆ ಈಗ ಒಳಗಡೆ ಇದ್ದಾರೆ ಜೊತೆಗೆ ಶಾಸಕರಾಗಿರುವಂತ ಮಾಜಿ ಸಚಿವರು ಕೂಡ ಮುನಿರತ್ನ ಅವರು ಕೂಡ ಈಗಷ್ಟೇ ಆಗಮಿಸಿದ್ರು ಅವರು ಕೂಡ ತಮ್ಮ ಸಂತಾಪವನ್ನ ಬಿಕೆ ಶಿವರಾಮ್ ಅವರಿಗೆ ಸೂಚಿಸ್ತಾ ಇರುವಂತದ್ದು ಜೊತೆಗೆ ಏನು ವಿಜಯ ರಾಘವೇಂದ್ರ ಅವರು ಈಗಾಗಲೇ ತಮ್ಮ ಪತ್ನಿ ಜೊತೆಗೆ ಪತ್ನಿಯ ಅಲ್ಲಿನ ಮೆಡಿಕಲ್ ಕ್ಲಿಯರೆನ್ಸ್ ಮತ್ತೆ ಮರಣೋತ್ತರ ಪರೀಕ್ಷೆಯ ಕೆಲವೊಂದಿಷ್ಟು ಪ್ರೊಸೀಜರ್ಗಳಿಗೋಸ್ಕರ ಈಗಾಗಲೇ ಅಲ್ಲಿ ಇರುವಂತದ್ದು ಬ್ಯಾಂಕಾಕ್ ನಲ್ಲಿ ಅಲ್ಲಿನ ಎಲ್ಲಾ ರೀತಿ ರಿವಾಜುಗಳನ್ನ ಕಾನೂನು ರೀತಿ ರಿವಾಜುಗಳನ್ನ ಮುಗಿಸಿಕೊಂಡು ನಾಳೆ ಸಂಜೆ ಅಷ್ಟೊತ್ತಿಗೆ ಮೃತದೇಹ ಬೆಂಗಳೂರಿಗೆ ಆಗಮಿಸುವಂತ ಸಾಧ್ಯತೆ ಇದೆ ಶ್ರುತಿ ಸದ್ಯಕ್ಕೆ ಇಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಕೊಡಲಾಗಿದೆ ಕ್ಷಣ ಕ್ಷಣಕ್ಕೂ ಕೂಡ ಗಣ್ಯ ವ್ಯಕ್ತಿಗಳು ಈ ಒಂದು ನಿವಾಸಕ್ಕೆ ಭೇಟಿ ಕೊಟ್ಟು ಅವರಿಗೆ ಒಂದು ಧೈರ್ಯವನ್ನ ತುಂಬತಾ ಇರುವಂತ ದೃಶ್ಯಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ರಾಜಕೀಯ ಆಗಿರಬಹುದು ಅಥವಾ ಪೊಲೀಸ್ನ ಉನ್ನತ ಅಧಿಕಾರಿಗಳು ಚಿತ್ರರಂಗದ ಹಿರಿಯ ಕಲಾವಿದರು ಎಲ್ಲರೂ ಕೂಡ ಬಿಕೆ ಶಿವರಾಮ್ ಅವರ ನಿವಾಸಕ್ಕೆ ಆಗಮಿಸ್ತಾ ಇದ್ದಾರೆ ಸದ್ಯದ ಇದಿಷ್ಟು ಅಪ್ಡೇಟ್ ಏನು ಅವರು ಕೂಡ ಏನು ಅವರನ್ನ ಮಾತಾಡಿಸುವಂತ ಪ್ರಯತ್ನ ಕೇಳಿದ್ವಿ ಆದರೆ ಅವರು ಯಾರೂ ಕೂಡ ಈ ಒಂದು ಘಟನೆ ಬಗ್ಗೆ ಮಾತಾಡುವಷ್ಟು ಒಂದು ತಾಳ್ಮೆ ಆಗಲಿ ಅವರಿಗೆ ಯಾವುದೇ ರೀತಿಯಾಗಿರುವಂತ ಅವರು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ ಹೀಗಾಗಿ ಸದ್ಯಕ್ಕೆ ನಾವು ಏನೂ ಮಾತಾಡಲ್ಲ ಅನ್ನುವಂಥ ಒಂದು ಮಾಹಿತಿಯನ್ನು ಕೂಡ ಅವರು ಕೊಟ್ಟಿರುವಂಥದ್ದು ಶ್ರುತಿ ಜೊತೆಗೆ ಆಶಿಕ್ ಈಗೇನಾದರೂ ಇವರ ಕುಟುಂಬಸ್ಥರು ಕೂಡ ಹೋಗುವಂತಹ ಸಾಧ್ಯತೆಗಳಿದೆಯಾ ಆ ನಿಟ್ಟಿನಲ್ಲಿ ಏನಾದರೂ ಆಗ್ತಾ ಇದೆಯಾ ಯಾಕಂದ್ರೆ ಬಿಕೆ ಶಿವರಾಮ್ ಅವರು ಕೂಡ ಅಲ್ಲಿಗೆ ಹೋಗುವಂತಹ ಸಾಧ್ಯತೆಗಳೇನಾದರೂ ಕಂಡು ಬರ್ತಾ ಇದೆಯಾ ಬ್ಯಾಂಕಾಕ್ಗೆ ಮೃತದೇಹವನ್ನು ತರಲಿಕ್ಕೆ ಅಂತ ಹೇಳಿ
ಶ್ರುತಿ, ಸದ್ಯಕ್ಕೆ ವಿಜಯ್ ರಾಘವೇಂದ್ರ ಮತ್ತು ಅವರ ಒಂದಿಷ್ಟು ಫ್ಯಾಮಿಲಿ ಫ್ರೆಂಡ್ಸ್ಗಳು ಬ್ಯಾಂಕಾಕ್ನಲ್ಲಿ ಇರುವಂತದ್ದು, ಹೀಗಾಗಿ ಅವರೇ ಆ ಮೃತದೇಹವನ್ನು ವಾಪಸ್ ಬೆಂಗಳೂರಿಗೆ ಕರೆತರುವಂತಹ ಸಾಧ್ಯತೆ ಹೆಚ್ಚಿರುವಂಥದ್ದು. ಸದ್ಯಕ್ಕೆ ಬಿ ಕೆ ಶಿವಕುಮಾರ್ ಅವರು ತಮ್ಮ ನಿವಾಸದಲ್ಲೇ ಇದ್ದಾರೆ, ಅವರು ಹೊರಡ್ತಾರೆ ಅನ್ನುವಂಥದ್ರ ಬಗ್ಗೆ ಯಾವುದೇ ನಿಖರ ಮಾಹಿತಿ ಇಲ್ಲ. ಏನು ಹೋದರೂ ಹೋಗ್ಬೋದು, ಆದರೆ ಅವರೇ ಹೋಗಿ ಕರ್ಕೊಂಡು ಬರ್ತಾರೆ ಅನ್ನುವಂಥದ್ರ ಯಾವುದೇ ನಿಖರ ಮಾಹಿತಿ ಇಲ್ಲ. ಒಟ್ಟಾರೆ ಇಲ್ಲಿ ಅಲ್ಲಿ ನಡೆದಿರುವಂಥ ಘಟನೆ ಏನಿದೆ ಅದು ನಿಜಕ್ಕೂ ಅವ್ರಿಗೆ ಅರ್ಗಿಸ್ಕೊಳ್ಳೋದಕ್ಕೆ ಬಹಳ ಕಷ್ಟ ಆಗ್ತಾ ಇರುವಂಥದ್ದು. ವಿಜಯ್ ರಾಘವೇಂದ್ರ ಅವರು ಸದ್ಯಕ್ಕೆ ಬ್ಯಾಂಕಾಕ್ನಲ್ಲಿ ಇರುವಂಥ ಕಾರಣಕ್ಕೆ ಅವರೇ ಅಲ್ಲಿನ ಪ್ರೊಸೀಜರ್ಗಳನ್ನು ಎಲ್ಲವನ್ನೂ ಕೂಡ ಮುಗಿಸ್ಕೊಂಡು ಏನು ಮೃತದೇಹವನ್ನು ಪಾರ್ಥಿವ ಶರೀರವನ್ನು ಮತ್ತೆ ಈ ಬೆಂಗಳೂರಿಗೆ ವಾಪಸ್ ತರುವಂಥ ಸಾಧ್ಯತೆಗಳು ಹೆಚ್ಚಿರುವಂಥದ್ದು. ಶ್ರುತಿ, ಓಕೆ, ಅಂದ್ರೆ ಈಗ ಸಾಲು ಸಾಲಾಗಿ ಎಲ್ಲರೂ ಕೂಡ ರಾಜಕೀಯ ರಂಗದಲ್ಲಿ ಸ್ಪಂದನ ಅವರ ಸಹೋದರ ಇದ್ದಿದ್ದರಿಂದ ರಕ್ಷಿತಿದ್ರು, ಮತ್ತೊಂದು ಕಡೆಗೆ ನಿವೃತ್ತ ಅಧಿಕಾರಿಯಾಗಿದ್ರು ಕೂಡ ದೊಡ್ಡ ದೊಡ್ಡ ಒಡನಾಟವನ್ನು ಇಟ್ಕೊಂಡಿದ್ರು ಬಿ ಕೆ ಶಿವರಾಮ್ ಅವರು ಕೂಡ. ಸೊ ಅವ್ರಿಗೆ ಸಾಂತ್ವನ ಹೇಳಲಿಕ್ಕೆ ಅಂತ ಹೇಳಿ ಎಲ್ಲರೂ ಬರ್ತಾ ಇದ್ದಾರೆ ಅನ್ಸುತ್ತೆ ಸದ್ಯಕ್ಕೆ ಅವರ ಮನೆಗೆ. ಹೌದು, ಖಂಡಿತ ಶ್ರುತಿ, ನಾವು ದೃಶ್ಯಗಳಲ್ಲೂ ಕೂಡ ನನ್ನ ಹಿಂಭಾಗದಲ್ಲಿ ನೋಡ್ತಾ ಹೋಗ್ಬೋದು. ಆಗಲೇ ನಾನು ಹೇಳಿದೆ, ರಾಜಕೀಯ ಏನು ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಹಿರಿಯ ನಾಯಕರು, ಅದೇ ರೀತಿ ಪೊಲೀಸ್ ಇಲಾಖೆಯಲ್ಲಿ ಇರುವಂಥ ಉನ್ನತ ಅಧಿಕಾರಿಗಳು, ಯಾಕೆಂದರೆ ಇವರು ಬಿ ಕೆ ಶಿವರಾಮ್ ಅವರ ಸ್ಪಂದನ ತಂದೆ ACPಯಾಗಿ ಸೇವೆಯನ್ನು ಸುದೀರ್ಘಕಾಲ ಸೇವೆಯನ್ನು ರಾಜ್ಯ ಗೃಹ ಇಲಾಖೆಗೆ ಸಲ್ಲಿಸಿದ್ದಾರೆ. ಹೀಗಾಗಿ ಹಿರಿಯ ಉನ್ನತ ಅಧಿಕಾರಿಗಳ ಜೊತೆ ಉತ್ತಮ ಒಡನಾಟವನ್ನು ಇಟ್ಕೊಂಡಿದ್ದಾರೆ. ಅವರೆಲ್ಲರೂ ಕೂಡ ಈ ಒಂದು ಗಳಿಗೆಯಲ್ಲಿ ಬಂದು ತಮ್ಮ ಸಂತಾಪವನ್ನು ಸೂಚಿಸಿ ಇಲ್ಲಿಂದ ಹೋಗ್ತಾ ಇರುವಂಥದ್ದು. ಜೊತೆಗೆ ಏನು ವಿಜಯ ರಾಘವೇಂದ್ರ ಅವರು ಸ್ಯಾಂಡಲ್ವುಡ್ನಲ್ಲೂ ಕೂಡ ಭಾಳ ಉತ್ತಮ ಛಾಪನ್ನು ಮೂಡಿಸಿರುವಂಥ ಕಲಾವಿದ ಆಗಿರುವಂಥ ನಿಟ್ಟಿನಲ್ಲಿ ಅವರ ಈ ಒಂದು ಕಲಾವಿದರು ಗೆಳೆಯರು ಕೂಡ ಇಲ್ಲಿ ನಿವಾಸಕ್ಕೆ ಆಗಮಿಸಿ ತಮ್ಮ ಸಂತಾಪವನ್ನು ಅವರ ಏನು ಫ್ಯಾಮಿಲಿ ಮೆಂಬರ್ಸಿಗೆ ಸೂಚಿಸ್ತಾ ಇರುವಂಥದ್ದು. ಪ್ರತಿ ಕ್ಷಣಕ್ಕೂ ಕೂಡ ಇಲ್ಲಿ ಒಬ್ಬೊಬ್ಬರು ಬರ್ತಾ ಇದ್ದಾರೆ, ಅವರು ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಯಾರು ಏನು ಮಾತಾಡಬೇಕು ಅನ್ನುವಂಥ ಯಾರಿಗೂ ಏನು ದಿಕ್ಕು ದೋಷದ ಆ ಒಂದು ಪರಿಸ್ಥಿತಿ ಇಲ್ಲಿ ಇರುವಂಥದ್ದು ನಾವು ದೃಶ್ಯಗಳಲ್ಲೂ ಕೂಡ ನೋಡ್ತಾ ಹೋಗ್ಬೋದು. ಅವರ ಫ್ಯಾಮಿಲಿ ಫ್ರೆಂಡ್ಸ್ ಆಗಿರ್ಬೋದು, ಗೆಳೆಯರಾಗಿರ್ಬೋದು, ಎಲ್ಲರೂ ಕೂಡ ಬಂದು ಗೇಟ್ನ ಮುಂಭಾಗದಲ್ಲಿ ನಿಂತು ಸುಮ್ಮನೆ ಅವರವರೇ ಏನು ಮಾತಾಡ್ಕೊಳ್ಳೋದಂತ ಆಗದಂಥ ಪರಿಸ್ಥಿತಿ ಇಲ್ಲಿ ಇರುವಂಥದ್ದು. ಒಟ್ಟಾರೆ ನಾಳೆ ಸಂಜೆ ಅಷ್ಟೊತ್ತಿಗೆ ಮೃತದೇಹ ಬೆಂಗಳೂರಿಗೆ ಬರುವಂಥ ಸಾಧ್ಯತೆ ಇರುತ್ತೆ. ಅದುವರೆಗೂ ಕೂಡ ಇದೇ ರೀತಿಯಾಗಿರುವಂಥ ಏನು ನೀರವ ಮೌನ ಈ ಒಂದು ನಿವಾಸದಲ್ಲಿ ಆವರಿಸಲಿದೆ. ಶ್ರುತಿ, ಥ್ಯಾಂಕ್ ಯು ಆಶಿಕ್ ತಮ್ಮ ಈ ಕ್ಷಣದ ಕಂಪ್ಲೀಟ್ ಅಪ್ಡೇಟ್ಸ್ಗೆ.